हाय स्नेहितरे, विजय स्फूर्ति यूट्यूब चैनल के तमगेल्ला स्वागत स्नेहितरे। केपीएससी इत्तीचेगे हलवारु अंतिम पट्टिगळन्नु बिडता इदे नेमकातिगळिगे संबंधिसिदंते, आदरे इल्लिवरेगू अप्पडियेवेरिफिकेशन लिस्ट अन्नु बिडुगडे माडिल्ल। यावाग वेरिफिकेशन लिस्ट अन्नु बिडतारे अंत हलवारु जन मेसेज माड्ता इद्दीरा, अदक्कागि ई वीडियो माड्ता इद्दीनि। स्नेहितरे, वेरिफिकेशन लिस्ट अन्नु केपीएससी ರೆಡಿ ಮಾಡ್ಕೊಂಡಿದೆ, ಅದನ್ನು ನೇಮಕಾತಿ ಆಯೋಗಕ್ಕೆ ಅಂದರೆ ಕಾರ್ಯದರ್ಶಿಗೆ ಅದನ್ನು ಕಳಿಸಿದರೆ ಅಲ್ಲಿಂದ ಅಪ್ರೂವಲ್ ಆಗಿ ಬಂದ ತಕ್ಷಣ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವ ಸಾಧ್ಯತೆ ಇದೆ। ಯಾವಾಗ ಅಪ್ರೂವಲ್ ಆಗಿ ಬರುತ್ತೆ, ಬಂದ ತಕ್ಷಣಕ್ಕೆ ಅದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ। ಹಾಗಾಗಿ ಯಾರೆಲ್ಲ ಎಫ್ಡಿಎ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀರಾ, ನೀವು ಆದಷ್ಟು ಬೇಗ ಈ ಫಲಿತಾಂಶದ ನಿರೀಕ್ಷೆ ಮಾಡಬಹುದು, ಆದಷ್ಟು ಬೇಗ ಬರುತ್ತೆ। ಡೇಟ್ ಅನ್ನು ಹೇಳಕಾಗಲ್ಲ ಸ್ನೇಹಿತರೆ, ಯಾಕೆಂದ್ರೆ ಒಂದು 15 ದಿನ 20 ದಿನದಲ್ಲಿ ಬರುತ್ತೆ ಅಂತ ತಯಾರಿ ಮಾಡ್ಕೊಳ್ತಿದ್ರೆ ಹೇಳಬಹುದು। ಈಗ ಪ್ರಕ್ರಿಯೆ ಎಲ್ಲ ಮುಗಿದಿದೆ, ಇನ್ನು ಅಪ್ಲೋಡ್ ಆಗಬೇಕು ಅಷ್ಟೇ। ಸೋ ಯಾವಾಗ ಅಪ್ಲೋಡ್ ಆಗುತ್ತೋ ಅವತ್ತು ನಾವು ಆ ಫಲಿತಾಂಶ ನೋಡಬಹುದು। ಹಾಗಾಗಿ ಎಫ್ಡಿಎ ಫಲಿತಾಂಶಕ್ಕಾಗಿ ಕಾಯ್ತಾ ಇರೋರು ಆದಷ್ಟು ಬೇಗ ಫಲಿತಾಂಶ ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ, ಯಾಕೆಂದರೆ ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ ಅನ್ನುವಂಥದ್ದು। ಇನ್ನೊಂದು, ಈ ಎಫ್ಡಿಎ ಫಲಿತಾಂಶಕ್ಕೆ ಹೇಳೋಕ್ಕಾಗಲ್ಲ, ಈಗ ವಿಡಿಯೋ ನೀವು ನೋಡ್ತಿರುವಾಗಲೇ ಅಪ್ಲೋಡ್ ಆದರೂ ಆಯಿತು। ಹಾಗಾಗಿ ಯಾಕೆ ಅಂದರೆ ಅಲ್ಲಿ ಹೋಗಿರುವಂಥದ್ದು ಆಯೋಗದ ಮುಂದೆ ಇದೆ, ಆಯೋಗದ ಮುಂದೆ ಅಲ್ಲಿ ಸೈನ್ ಆಗಿದ್ದ ತಕ್ಷಣ ಅದು ಅಪ್ಲೋಡ್ ಆಗುತ್ತೆ। ಆ ಕ್ಷಣಕ್ಕೆ ಕಂಪ್ಯೂಟರ್ ಸೆಕ್ಷನ್ಗೆ ಪಾಸ್ ಆಗುತ್ತೆ, ಕಂಪ್ಯೂಟರ್ ಸೆಕ್ಷನ್ ಅವರು ಆ ಲಿಸ್ಟನ್ನು ಅಪ್ಲೋಡ್ ಮಾಡ್ತಾರೆ, ಅಪ್ಲೋಡ್ ಮಾಡಿದ ತಕ್ಷಣ ನಾವು ನೋಡ್ಬೋದು। ಇನ್ನೊಂದು, ಕೆಲವರು ಕ್ವಶನ್ ಕೇಳ್ತಾ ಇದ್ದೀರಾ, ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಪಟ್ಟಿಯಲ್ಲಿ ನಾನೇನಾದರೂ ಆಯ್ಕೆ ಆದರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ? ಆಯ್ಕೆ ಅನ್ನುವಂಥದ್ದು ನಿಮಗೆ ಬಿಟ್ಟಿರೋದು ಸ್ನೇಹಿತರೆ, ನೀವು ಯಾವ್ದು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು। ಆದರೆ ನೀವು ಎಚ್ ಕೆಯಲ್ಲಿ ಆಯ್ಕೆ ಆದರೆ ನಿಮಗೆ ಎಚ್ ಕೆ ರೀಸನಲ್ಲಿ ಪ್ರಮೋಷನ್ನು ಎಚ್ ಕೆ ರೀಸನ್ನಲ್ಲೇ ನಿಮ್ಗೆ ಕನ್ಸಿಡರ್ ಆಗುತ್ತೆ। ನೀವೇನಾದರೂ ನಾನ್ ಎಚ್ ಕೆಯಲ್ಲಿ ನೀವೇನಾದರೂ ನೇಮಕಾತಿ ಹೊಂದಿದರೆ, ನಾನ್ ಎಚ್ ಕೆ ಲಿಸ್ಟಲ್ಲಿ ನೀವು ಆಯ್ಕೆಯಾಗಿದ್ದಂತಹ ಸ್ಥಳಕ್ಕೆ ನೀವೇನಾದ್ರು ನಿಯುಕ್ತಿ ಹೊಂದಿದರೆ, ನೀವು ಎಚ್ ಕೆಯವರಾಗಿದ್ದರೂ ಸಹ ನಿಮಗೆ ಎಚ್ ಕೆ ಮುಂದಿನ ಪ್ರಮೋಷನ್ ಏನು ಬರುತ್ತೆ ಎಫ್ ಡಿ ಆದಮೇಲೆ ನಂತರ ಪ್ರಮೋಷನಲ್ಲಿ ನಿಮ್ಮನ್ನ ಎಚ್ ಕೆ ಅಂತ ಕನ್ಸಿಡರ್ ಮಾಡಲ್ಲ, ನಿಮ್ಮನ್ನ ನಾನ್ ಎಚ್ ಕೆ ಅಂತಲೇ ಕನ್ಸಿಡರ್ ಮಾಡುತ್ತೆ। ಹಾಗಾಗಿ ಯಾರು ಎಚ್ ಕೆ ರೀಸನಲ್ಲಿ ನೀವು ಪ್ರಮೋಷನ್ನ ಬಯಸ್ತೀರೋ, ನೀವು ಎಚ್ ಕೆಯಲ್ಲೇ ನೀವು ನಿಮಗೆ ಸಿಕ್ಕಿರುವಂಥ ಹುದ್ದೆಯನ್ನು ತೆಗೆದುಕೊಳ್ಳೋದು ಉತ್ತಮ। ಸೊ ಇಷ್ಟೊಂದು ಮಾಹಿತಿಯೊಂದಿಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂದಿನ ವಿಡಿಯೋ ಏನು ಬೇಕು ಕಂಟೆಂಟು ಅನ್ನುವಂಥದ್ದನ್ನು ಸಹ ಕಾಮೆಂಟ್ ಮಾಡಿ ಸ್ನೇಹಿತರೆ। ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು।